ಒಬ್ಬಂಟಿಯಾಗಿರುವ ಅಜ್ಜಿಯ ನೆರವಿಗೆ ಮನವಿ. ಕುಟುಂಬದ ಸದಸ್ಯರಿಂದ ದೂರವಾಗಿ ಒಬ್ಬಂಟಿಯಾಗಿರುವ ವೃದ್ಧೆ ಕೆ ಗಿರಿಜಾ, ಈ ಕೆಲಸ ಮಾಡೋಣ ಬನ್ನಿ ವೀಕ್ಷಕರ. ನಾವು ಒಬ್ಬಂಟಿಯಾಗಿರುವ ಅಜ್ಜಿಯ ನೆರವಿಗೆ ಮನವಿ. ಮಡಿಕೇರಿ ಜೋಡುಪಾಲ ಬಳಿಯ ಮಣ್ಣಂಗೇರಿ ಗ್ರಾಮದ ನಿವಾಸಿ ಕೆ ಗಿರಿಜಾ, ಕುಟುಂಬ ಸದಸ್ಯರಿಂದ ದೂರವಾಗಿ ಒಬ್ಬಂಟಿಯಾಗಿರುವ ವೃದ್ಧೆ ಕೆ ಗಿರಿಜಾ. ಸದ್ಯ ಸಂಪಾಜೆಯ ಪರಿಹಾರ ಕೇಂದ್ರದಲ್ಲಿರುವ ವೃದ್ಧೆ ಗಿರಿಜಾ ಮಗಳು ಲತಾಮಣಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಮಗಳು ಲತಾಮಣಿ ಅವರು ಏನಾದರೂ ಇದ್ರೆ ಖಂಡಿತವಾಗ್ಲೂ ನಮ್ಮ ಸುವರ್ಣ ನ್ಯೂಸ್ ಆಫೀಸ್ಗೆ ಬರಬಹುದು, ಸುವರ್ಣ ನ್ಯೂಸ್ ಆಫೀಸ್ಗೆ ಬರಬಹುದು. ಸದ್ಯ ಸಂಪಾಜೆಯ ಪರಿಹಾರ ಕೇಂದ್ರದಲ್ಲಿರುವ ವೃದ್ಧೆ ಗಿರಿಜಾ. ಆದರೆ ಲತಾಮಣಿ ಅವರೇ, ಒಂದು ಗುಡ್ ನ್ಯೂಸ್ ಏನಂತಂದರೆ, ನಿಮ್ಮ ಅಜ್ಜಿ ಗಿರಿಜಾ ಅವರು, ಸಾರಿ ತಾಯಿ ಗಿರಿಜಾ ಅವರು ಸೇಫ್ ಆಗಿದ್ದಾರೆ. ಲತಾಮಣಿ ಅವರೇ, ನಿಮಗೆ ನೀವು ಬೇಕಿದ್ರೆ ಬರ್ಬೋದು ನಮ್ಮ ಸುವರ್ಣ ನ್ಯೂಸ್ ಆಫೀಸ್ಗೆ ಬರಬಹುದು. ಬೇಕಿದ್ರೆ ಅವರು ಸೇಫ್ ಆಗಿದ್ದಾರೆ. ಬೇಕಿದ್ರೆ ಎಸ್, ಇವರು ಸೇಫ್ ಆಗಿದ್ದಾರೆ. ಮಗಳು ಲತಾಮಣಿ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಗಳು ಇರುವ ಜಾಗ, ಕೆಲಸ ಮಾಡುತ್ತಿರುವ ಸಂಸ್ಥೆ, ಮೊಬೈಲ್ ನಂಬರ್ ಯಾವುದು ಇವರಿಗೆ ನೆನಪಾಗ್ತಾ ಇಲ್ಲ ಪಾಪ. ಮಗಳು ಲತಾಮಣಿ ಅವರು ಕೂಡಲೇ ಗಿರಿಜಾ ಅವರನ್ನು ಸಂಪರ್ಕಿಸುವಂತೆ ಗ್ರಾಮಸ್ಥರು ಕೋರಿಕೊಂಡಿದ್ದಾರೆ. ಗಿರಿಜಾ ಅವರು, ಲತಾಮಣಿ ಅವರೇ, ನಿಮಗೆ ಕನ್ಫ್ಯೂಷನ್ ಇದ್ದರೆ ನೇರವಾಗಿ ಸುವರ್ಣ ನ್ಯೂಸ್ ಆಫೀಸ್ಗೆ ಬನ್ನಿ. ಸುವರ್ಣ ನ್ಯೂಸ್ ಆಫೀಸ್ ರೇಸ್ ಕೋರ್ಸ್ ರೋಡಲ್ಲಿದೆ, ಶಿವಾನಂದ್ ಸರ್ಕಲ್ ಬಳಿ, 37 ಕ್ರೆಸೆಂಟ್ ರೋಡ್, ಮಲ್ಲಿಗೆ ಆಸ್ಪತ್ರೆ ಮುಂಭಾಗ, ಜನಾರ್ದನ್ ಹೋಟೆಲ್ ಹತ್ರ, ಗೋಲ್ಡ್ ಪಿಂಚ್ ಹೋಟೆಲ್ ಹತ್ರ, ರೇಸ್ ಕೋರ್ಸ್ ಇದೆಯಲ್ಲ ಅದರ ಹತ್ರ. ಓಕೆ, ರೇಸ್ಕೋರ್ಸ್ ರೋಡ್ ಅಂದರೆ ಗೊತ್ತಾಗುತ್ತೆ. ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ ಇದೆ ಅದರ ಹತ್ರ. ಹಾಗಾದರೆ ನೀವು, ನಿಮಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಲಿ ಅಂದರೆ ನಿಮಗೆ ಪ್ರಾಬ್ಲಮ್ ಇರ್ಬೋದು, ನೇರವಾಗಿ ಸುವರ್ಣ ನ್ಯೂಸ್ ಆಫೀಸ್ಗೆ ಬನ್ನಿ, ಬರೋಕ್ಕೆ ಹೇಳಿದರು ಅಂತ ಹೇಳಿ ನಮ್ಮ ಅಲ್ಲಿ ಸೆಕ್ಯೂರಿಟಿ ಕೇಳಿದರೆ. ಓಕೆ, ಆಮೇಲೆ ಯಾರಾದರೂ ಇದರ ಬಗ್ಗೆ ಮಾಹಿತಿ ಇದ್ದರೆ ಲತಾಮಣಿಯವ್ರಿಗೂ ತಿಳಿಸ್ರಪ್ಪ, ಇಲ್ಲಿಗೆ ಬರೋಕ್ಕೆ ಹೇಳಿ.